ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಪೂರಕವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡಿನ್ ತಿಳಿಸಿದರು. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆ ಗುರುತಿಸಿ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಪೂರಕವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡಿನ್ ಅಭಿಪ್ರಾಯಪಟ್ಟರು. ಹುಕ್ಕೇರಿ ಪಟ್ಟಣದಲ್ಲಿ ಶುಕ್ರವಾರ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಪ್ರಗತಿಗಾಗಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಪ್ರತಿಭಾ ಕಾರಂಜಿ ಒಂದಾಗಿದೆ ಎಂದರು. ಆದರೆ ಕಳೆದ ಒಂದು ತಿಂಗಳ ಹಿಂದೆಯೇ ಪ್ರತಿಭಾ ಕಾರಂಜಿ ಉದ್ಘಾಟನೆಗೊಂಡು ಶುಕ್ರವಾರ ನಡೆದ ಹುಕ್ಕೇರಿ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಕೇವಲ ಕಾಟಾಚಾರಕ್ಕೆ ಎನ್ನುವಂತೆ ಕಂಡುಬಂತು. ಮಕ್ಕಳಲ್ಲಿ ವಿವಿಧ ರೀತಿಯ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಸ್ಪರ್ಧೆ ಹಾಗೂ ಕಲೋತ್ಸವ ಆಯೋಜಿಸುತ್ತಿದೆ. ಈ ಬಾರಿ ಕಾರ್ಯಕ್ರಮವನ್ನು ಬಹುತೇಕ ಶಿಕ್ಷಕರು ಗಂಭೀರವಾಗಿ ಪರಿಗಣಿಸಲಿಲ್ಲ ಎನ್ನುವ ಆರೋಪಗಳು ಕೇಳಿಬಂದಿವೆ. ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಬಾಲಕ ಬಾಲಕಿಯರಿಗೆ ನಿರಾಶೆ ಎದುರಿಸುವಂತಾಯಿತು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸ್ಪರ್ಧೆಗಳನ್ನು ಇವತ್ತು ಆರಂಭ ಮಾಡ್ತಾ ಇದ್ದೇವೆ. ಎಲ್ಲ ವಿಭಾಗಗಳಿಗೆ ಸಂಬಂಧಪಟ್ಟಿದೆ, ನೃತ್ಯ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಭಾಷಣ ಇರ್ಬೋದು, ಪ್ಲೇ ಮಾಡೆಲ್ ಇರ್ಬೋದು, ಹೀಗೆ ಅದರ ಶಿಕ್ಷಕರನ್ನು ಗಂಭೀರವಾಗಿ ಆಯ್ಕೆ ಮಾಡ್ತೇವೆ. ಇಲ್ಲಿಂದ ಉತ್ತಮವಾದಂತಹ ಪ್ರತಿಭೆಗಳನ್ನು ಆಯ್ಕೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಕಳಿಸ್ತೇವೆ. 8-10 ವಿಭಾಗದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದವರು ರಾಜ್ಯ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ವಿಧಾನ ಇದೆ. ಸೊ ನಮ್ಮ ನಿರ್ಣಾಯಕರೆಲ್ಲ ಸಭೆಯನ್ನು ಮಾಡಿ ಉತ್ತಮವಾದಂಥ ಪ್ರತಿಭೆಗಳನ್ನು ಆಯ್ಕೆ ಮಾಡಲಿಕ್ಕೆ ಹೇಳಿದ್ವಿ. ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಬೇಕಾದಂಥ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಸೊ ನಮ್ಮ ಹುಕ್ಕೇರಿ ವಲಯದಿಂದ ಹೋದ 5 ವರ್ಷ ರಾಜ್ಯ ಮಟ್ಟದವರೆಗೂ ನಮ್ಮ ಯುವ ಪ್ರತಿಭೆಗಳು ಪ್ರೌಢಶಾಲಾ ವಿದ್ಯಾರ್ಥಿ ಹೋಗಿಬಿಟ್ಟಿದ್ದಾರೆ. ಅದೇ ಪ್ರಯತ್ನವು ಈ ವರ್ಷ ಕೂಡ ಉತ್ತಮವಾದಂಥ ಪ್ರತಿಭೆಗಳನ್ನು ಆಯ್ಕೆ ಮಾಡಿಕೊಂಡು ರಾಜ್ಯ ಮಟ್ಟಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಈಗ ವಲಯ ಅಂತಾರೆ 2 ಕಡೆದವು, ಒಂದು ಕಡೆ ಒಂದು ಇಲ್ಲಿ ಪ್ರೌಢ ಒಂದು ಇಲ್ಲಿ 3 ಕಡೆ ಆಗ್ತವೆ, 1-4 ಒಂದು ಕಡೆ, 5-7 ಒಂದು ಸುತ್ತಿಮ, ಆಮೇಲೆ 8 ತರಗತಿಯಿಂದ 10 ತರಗತಿ ಹೀಗೆ 3 ವಿಭಾಗ ಮಾಡಿದ್ದರು. ಸೊ 1-4 ಮತ್ತು 5-7 ಇವರು ಜಿಲ್ಲಾ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿರ್ತವೆ. 8-10 ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕಲೋತ್ಸವ ಅಂತ ಮಾಡ್ತಾರೆ ರಾಜ್ಯ ಮಟ್ಟದ್ದು, ಅಲ್ಲಿ ಆಯ್ಕೆ ಮಾಡಿ ರಾಜ್ಯ ಮಟ್ಟದವರೆಗೂ ಹೋಗಲಿಕ್ಕೆ ಅವಕಾಶ ಇಲ್ಲ. ಈಗ ಎಷ್ಟು ಹುಡುಗರು ಕೊಡಿದ್ರು? ಇಲ್ಲಿ ಅಂದಾಜು ನಮ್ದು ಪ್ರಾಥಮಿಕ ವಿಭಾಗದಾಗ 300 ಜನ ಅದಾರೆ, ಇಲ್ಲಿ ಪ್ರೌಢ ವಿಭಾಗದಾಗ 250 ಮಟ್ಟ. ಈ ಜಾಗ ಬಹಳ ಅಡಚಣೆ ಅನುಕೂಲ ಇಲ್ಲ ಸರ್ ಮಕ್ಕಳಿಗೆ? ಇಲ್ಲಿ ರೂಮ್ ಮಾಡಿದ್ದೆ ನಾವು, ಪ್ರತಿಯೊಂದು ಯೂನಿಟಿಗೆ ಒಂದು ರೂಮ್ ಮಾಡಿದ್ದೇವೆ. ಆ ರೂಮ್ನಲ್ಲಿ ಪ್ರತಿಯೊಂದು ವಿಭಾಗಕ್ಕೊಂದು ರೂಮಲ್ಲಿ ಸ್ಪರ್ಧೆಗಳು ಮಾಡ್ತಾರೆ. ಪ್ರಸಕ್ತ ಸಾಲಿನ ಪ್ರಾಥಮಿಕ ವಿಭಾಗದ ಪ್ರತಿಭಾ ಕಾರಂಜಿಯನ್ನು ಹುಕ್ಕೇರಿ ಕೋಟೆ ಭಾಗದ ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆ ಸ್ಪರ್ಧೆಯನ್ನು ಗಾಂಧಿನಗರದ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಯಿತು. ಸ್ಪರ್ಧಾಳುಗಳು 100 ಸಂಖ್ಯೆಯಲ್ಲಿ ಬಂದಿದ್ದರಿಂದ ಸ್ಥಳಾವಕಾಶದ ಕೊರತೆ ಎದುರಾಯಿತು. ಮಕ್ಕಳ ಪ್ರತಿಭೆಯನ್ನು ಗುರುತಿಸದೆ ಮೊಟಕುಗೊಳಿಸುವಂತಹ ಉದ್ದೇಶವಾದರೂ ಏನು ಎನ್ನುವುದು ಅರ್ಥವಾಗುತ್ತಿಲ್ಲ ಎನ್ನುತ್ತಿದ್ದಾರೆ ಈ ಭಾಗದ ಶಿಕ್ಷಣ ಪ್ರೇಮಿಗಳು ಹಾಗೂ ಮಕ್ಕಳ ಪಾಲಕ ಪೋಷಕರು.